सांस्कृतिक नगरी मैसूरिनल्ली कोविड 19 कंट्रोल आद नंतर मैसूरिन केआर आस्पत्रे कूड यथास्थितिगे मरळिदे। कोरोनादिंद एरडु तिंगळिगू हेच्चु काल ओपीडी बंद माडलागित्तु। आदरे इदीग केआर आस्पत्रेय ओपीडी ओपन आगिरुव हिन्नेलेयल्लि रोगिगळु निट्टुसिरु बिट्टिद्दारे। आस्पत्रेयल्लि प्रतिनित्य सावरक्कू हेच्चु होर रोगिगळिगे चिकित्से कोडलागुत्तिदे। इन्नु केआर आस्पत्रेयल्लि नूरक्कू हेच्चु ओळ रोगिगळु दाखलागुत्तिद्दारे। वैद्यरु नर्स्गळु सेरि सिब्बंदियिंद पूर्ण प्रमाणद केलस ईग आगुत्तिदे। इन्नु मुन्नेच्चरिके क्रमगळन्नु पालिसि ರೋಗಿಗಳು ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ। ಇನ್ನು ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಕೊರೋನಾಗೆ ಚಿಕಿತ್ಸೆ ನೀಡಲಾಗುತ್ತಿಲ್ಲ, ಕೊರೋನಾ ಬಿಟ್ಟು ಉಳಿದೆಲ್ಲ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುತ್ತೆ। ಗ್ರಾಮೀಣ ಭಾಗದ ಜನ ಯಾವುದೇ ಭಯಪಡುವ ಅಗತ್ಯವಿಲ್ಲ ಎಂದು ನ್ಯೂಸ್ 1 ಗೆ ಕೆಆರ್ ಆಸ್ಪತ್ರೆಯ ಡೀನ್ ಡಾಕ್ಟರ್ ನಂಜುಂಡಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ। ಈಗ ಆಲ್ಮೋಸ್ಟ್ ನಮ್ಮ ಆಸ್ಪತ್ರೆ ಒಂದು ನಾರ್ಮಲ್ ಆಸ್ಪತ್ರೆ, ಅಂದ್ರೆ ಕೋವಿಡ್ ಬರೋಕ್ಕೆ ಮುಂಚೆ ಯಾವ ತರ ರನ್ ಆಗ್ತಾ ಇತ್ತು आ वो मटक बंद आलमोस्ट सवर मेलपट जन बता औट पेशेंट डेली वो नूर अडमिशन आगता। सो इदरली मुख्यवा रेस्पिरेटरी इन्फेक्शन लंग इन्फेक्शन पेशेंट्स तुम बरता। सो नमें कोविड पेशेंट्स ना जिला आस्पत्र तुम दिन हिंदे ना शिफ्ट मोद्रे। सो इलाद रोगी अनुकूल आगे स्पेशलिस्ट और कार्य निर्वहिसार ओ टी नड़ीता है, ई आपरेशन नड़ीता है, एंडोस्कोपी नड़ीता है, डायलिसिस नड़ीता है, आईसीयू एलू पेशेंट बरोंत अनुगुणवागि नड़ीता है। वो आपरेशन थियेटरली स्वल्प लिमिटेशन्स दिन के मूर केस लिमिटेशन केसस् जास्ती आते अदन्नु इनक्रीज मार्क जनरिगे ग्रामीण भाग जन माहिति इल्लदे इरुवंतवरिगे केरेस पेट्लिगे होद्रे अल्ली कोविड 19 ईगा सद्य के आर हास्पिटल मोदल तर जनरल हास्पिटल तर कार्यनिर्वहिसुत्ता इदे। एल्ला विभागदवरु केलस माड्ता इद्दारे। इल्ली यावदे कोविड पेशेंट इल्ल। सो जनरु आ तर एनु आतंकपट्टु नम्म हास्पिटलिगे बरदे इरु अंत निर्धार माड्कोंडु अदर सलुवागि ಕಾಯಿಲೆನ ಹೆಚ್ಚು ಮಾಡ್ಕೊಂಡು ತಮಗೆ ತಾವೇ ಡ್ಯಾಮೇಜ್ ಮಾಡ್ಕೊಳ್ಳೋದಕ್ಕಿಂತ ಬಂದು ತೋರಿಸ್ಕೊಂಡು ತಮ್ಮ ತಮ್ಮ ಕಾಯಿಲೆನ ಅಟ್ಲೀಸ್ಟ್ ತಿಂಗಳಿಗೆ ಒಂದ ಸರಿ ನಾ 3 ತಿಂಗಳಿಗೆ ಒಂದ ಸರಿ ನಾ ಫಾಲೋ ಅಪ್ ಇರೋ ಅಂತವರು ಬಂದು ಬೇಗ ಚಿಕಿತ್ಸೆ ತಗೊಂಡು ಕಾಯಿಲೆ ಉಲ್ಬಣ ಆಗದಿರಂಗೆ ನೋಡ್ಕೋಬೇಕು ಅಂತ ಮನವಿ ಮಾಡ್ಕೊಳ್ತೀನಿ। ಸರ್, ಈಗ ಮೇನ್ ಆಗಿ ಕೊರೋನಾ ಲಾಕ್ ಡೌನ್ ನಂತರ ಆಸ್ಪಿಟಲ್ ಹೊರರೋಗಿಗಳನ್ನ ಮತ್ತೆ ಹೊರರೋಗಿಗಳನ್ನ ನೋಡ್ಕೊಳ್ತೀವಿ, ಮೇನ್ ಪ್ರಾಬ್ಲಮ್ ಏನು ಅಂತ ಹೇಳಿ ಯಾಕಂದ್ರೆ 2 ತಿಂಗಳು ಮನೆಯಲ್ಲೇ ರೆಸ್ಟ್ ಮಾಡಿದ್ದೀವಿ। ಈಗ ಒಂದು ಉದಾಹರಣೆ ಅಂದ್ರೆ ಈ ಡಯಾಲಿಸಿಸ್ ಪೇಷಂಟ್ಸ್ ಏನು ಬರ್ತಾ ಇದ್ರು ಅವರಿಗೆ ಪಾಪ ಸಾದಾ ಈ ಲಾಕ್ ಡೌನ್ ಸಂಬಂಧ ಅವರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಕ ಆಗಿರಲಿಲ್ಲ। ಸೋ ಇವಾಗ ಅವರು ಬರ್ತಾ ಇದ್ದಾರೆ, ಬರ್ತಾ ಇರಬೇಕಾದ್ರೆ ಈಗ ನಮಗೆ ಬ್ಲಡ್ ವ್ಯಾಲ್ಯೂಸ್ ಈಗ ಫಾರ್ ಎಕ್ಸಾಂಪಲ್ ಸೀರಮ್ ಕ್ರಿಯಾಟಿನ್ ವ್ಯಾಲ್ಯೂ ಎಲ್ಲ ಜಾಸ್ತಿ ಆಗ್ತಾ ಇದೆ, ನಮಗೆ ಅಡ್ಮಿಷನ್ಸ್ ಜಾಸ್ತಿ ಆಗ್ತಾ ಇದೆ। ಸೋ ಹಾಗಾಗಿ ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೋಬೇಕು। ಸೋ ಒಂದು ಲಾಕ್ ಡೌನ್ ಜಾಸ್ತಿ ಆದಮೇಲೆ ಕಾಯಿಲೆನೂ ಜಾಸ್ತಿ ಆಗಿದೆ, ಮತ್ತೆ ಕಾಯಿಲೆನೂ ಸ್ವಲ್ಪ ಏರು ಪೇರು ಜಾಸ್ತಿ ಆಗಿದೆ। ಸೋ ಇದನ್ನ ನಿಯಂತ್ರಣ ತಗೊಳ್ಳಕ್ಕೆ ನಮಗೆ ಒಂದು ತಿಂಗಳು ಸಮಯ ಬೇಕಾಗಬಹುದು। ಸರ್, ಈಗ ಆಸ್ಪಿಟಲ್ ಬರೋರ ಸಂಖ್ಯೆ ಜಾಸ್ತಿ ಇದೆ, ಸೋ ಇದಕ್ಕಿಂತ ಮೊದಲು ಎಷ್ಟು ಅಡ್ಮಿಷನ್ ಆಗ್ತಾ ಇತ್ತು, ಕೊರೋನಾ ನಂತರ ಎಷ್ಟು ಅಡ್ಮಿಷನ್ ಅಂದಾಜು? ಕೊರೋನಾ ಟೈಮ್ ಅಲ್ಲಿ ಆಲ್ಮೋಸ್ಟ್ ನಮಗೆ ಒಂದು 50-40% ಅಷ್ಟೇ ನಾವು ಅಡ್ಮಿಷನ್ ಮಾಡ್ತಾ ಇದ್ವಿ। ಸೋ ಇವಾಗ ಎರಡನೇ ಲಾಕ್ ಡೌನ್ ಆದಮೇಲೆ ಆಲ್ಮೋಸ್ಟ್ 100 ಅಡ್ಮಿಷನ್ಸ್ ಒಂದು 1000-1100 ಪೇಷಂಟ್ಸ್ ಬರ್ತಾ ಇದ್ದಾರೆ ಒಂದು ದಿನಕ್ಕೆ। ಸರ್, ದಿನಕ್ಕೆ ಔಟ್ ಪೇಷಂಟ್ 1100 ಪೇ ಇದು ಔಟ್ ಪೇಷಂಟ್ಸ್, 100-120 ಇನ್ ಪೇಷಂಟ್ಸ್। ಈಗ ಕೊರೋನಾಗಿಂತ ಮೊದಲು ನಾರ್ಮಲ್ ಹಾಸ್ಪಿಟಲ್ ಆಗಿದ್ದಂತ ಸಂದರ್ಭದಲ್ಲಿ ಅಡ್ಮಿಷನ್ ಯಾವ ರೀತಿ ಇತ್ತು? ಆಗ ನಮಗೆ 2000 ಓಪಿಡಿ 150-200 ಅಡ್ಮಿಷನ್ಸ್ ಆಗ್ತಿತ್ತು। ಮೊದಲಂತೆ ರಿಕವರ್ ಆಗಿದೆ, ಆಲ್ಮೋಸ್ಟ್ ಹತ್ತತ್ರ ಆಗಿದೆ, 70% ರಿಕವರ್ ಆಗಿದೀವಿ। ಬಹುಶಃ ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಬಸ್ಸುಗಳನ್ನು ಬಿಟ್ರೆ ಯಾವುದು ನೀವು ಹೇಳಿದಂಗೆ ಈ ರೂರಲ್ ಪಾಪ್ಯುಲೇಷನ್ಸ್ ನಮಗೆ ಬರಬೇಕಾಗುತ್ತೆ। ಮೇಲಾಗಿ ಬೇರೆ ಆಸ್ಪತ್ರೆಗಳು ಪೂರ್ಣ ಪ್ರಮಾಣವಾಗಿ ತಗದಿಲ್ಲ ಆಯ್ತಾ, ಒಂದು ಇನ್ನೊಂದು ಮಂಡ್ಯ ಜಿಲ್ಲಾ ಆಸ್ಪತ್ರೆನೂ ಸಹ ಅವರು ಕೋವಿಡ್ ಹಾಸ್ಪಿಟಲ್ ಮಾಡಿರೋದ್ರಿಂದ ನಾವು ಮಂಡ್ಯ ಡಿಸ್ಟ್ರಿಕ್ಟ್ ಇಂದನೂ ರೋಗಿಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ। ಒಟ್ಟಾರೆಯಾಗಿ ಹೇಳೋದಾದ್ರೆ ಜನರಿಗೆ ಮತ್ತೆ ಈಗ ಅನಾರೋಗ್ಯ ಪೀಡಿತರೇನಿದ್ದಾರೆ ಅವರಿಗೆ ಏನು ಹೇಳಬೇಕು? ಸೋ ನಮ್ಮ ಹಾಸ್ಪಿಟಲ್ ಕಡೆಯಿಂದ ಈಗ ನಾವು ಆಲ್ಮೋಸ್ಟ್ ಕೇರ್ ಹಾಸ್ಪಿಟಲ್ ಎಂದಿನಂತೆ ಅಂದ್ರೆ ಪ್ರಿವಿಯಸ್ ಕರೋನಾ ಆ ತರನೇ ನಾವು ಕೆಲಸ ಮಾಡೋಕೆ ಶುರು ಮಾಡಿದ್ದೇವೆ।
ಎಲ್ಲಾ ಪ್ರಿಕಾಷನ್ ತಗೋತಾ ಇದ್ದೇವೆ ಇಲ್ಲಿ ಬಂದಂತ ಜನಗಳು ಮೂರು ವಿಚಾರನ ಪರಿಪಾಲನೆ ಮಾಡಬೇಕಾಗುತ್ತೆ ಒಂದು ಎಲ್ಲರೂ ಮಾಸ್ಕ್ ಹಾಕೊಂಡೆ ಆಸ್ಪಿಟಲ್ ಒಳಗಡೆ ಬರಬೇಕು ಅದು ಕ್ಲಿಯರ್ ಕಟ್ ಮಾಸ್ಕ್ ಎರಡನೇದು ಇಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ ಔಟ್ ಪೇಷಂಟ್ ಅದಕ್ಕೆ ನಾವು ಸೋಶಿಯಲ್ ಡಿಸ್ಟೆನ್ಸಿಂಗ್ ಮೂಲಕ ಮಾಡಿದಾಗ ಸ್ವಲ್ಪ ರೋಗಿಗಳಿಗೆ ನಿಧಾನ ಆಗುತ್ತೆ ವೇಟಿಂಗ್ ಟೈಮ್ ಒಂದು ಸ್ವಲ್ಪ ಜಾಸ್ತಿ ಆಗಬಹುದು ಸೋ ಹಾಗಾಗಿ ಅದನ್ನು ತಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ವೇಟ್ ಮಾಡಿ ಸ್ವಲ್ಪ ತೋರಿಸ್ಕೊಂಡು ಹೋಗಬೇಕಾದಂತ ಒಂದು ಅನಿವಾರ್ಯತೆ ಇರುತ್ತೆ ಸೋ ಒಂದು ಈ ಕೋವಿಡ್ ಸಂಬಂಧ ನಾವು ಇದನ್ನು ಪರಿಪಾಲನೆ ಮಾಡಬೇಕು ಯಾವುದೇ ತರ ಭಯ ಇಲ್ಲದೆ ಬಂದು ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗಬಹುದು ಒಂದು ವಿಚಾರ ಅಂದರೆ ವಯಸ್ಸಾದವರು 60-65 ವರ್ಷ ಸಕ್ಕರೆ ಕಾಯಿಲೆ ಅಥವಾ ಕಿಡ್ನಿ ಪ್ರಾಬ್ಲಮ್ಸ್ ಇರೋರು ಸ್ವಲ್ಪ ಹುಷಾರಾಗಿ ಬರಬೇಕು